ಕಾಂಗ್ರೆಸ್ನಲ್ಲಿ ಈಗ ಕ್ಯಾಬಿನೆಟ್ ಕಸರತ್ತದ್ದೇ ಬಹಳ ಚಿಂತೆ ಆಗಿದೆ ಈ ಕಸರತ್ತಿಗೋಸ್ಕರ ಈಗ ದೆಹಲಿಗೆ ಶಿಫ್ಟ್ ಆಗಿದೆ ರಾಜಕೀಯ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಈಗಿಬ್ಬರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸೊ ಈಗಾಗಲೇ ದೆಹಲಿಗೆ ಕೆಲ ಸಚಿವಾಕಾಂಕ್ಷಿಗಳು ಕೂಡ ತೆರಳಿದ್ದಾರೆ ಅದರ ಜೊತೆಗೆ ಈಗ ಕಾಂಗ್ರೆಸ್ ಕ್ಯಾಬಿನೆಟ್ ಸರ್ಕಸ್ನ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ತೆರಳಿದ್ದಾರೆ ಇವ್ರದ್ದೊಂದು ಪಟ್ಟಿ ಅವ್ರದ್ದೊಂದು ಪಟ್ಟಿ ಯಾರಿಗೆ ಯಾವ ಮಣೆಯನ್ನು ಹಾಕ್ತಾರೆ ಈಗ ಅನ್ನೋದನ್ನ ನೋಡಬೇಕಾಗಿದೆ ಈಗಾಗಲೇ ಎಂಟು ಸಚಿವರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಆಗಿದೆ ಇನ್ನುಳಿದಂತಹ ಇಪ್ಪತ್ತೆರಡು ಎರಡು ಶಾಸಕರಿಗೆ ಸಚಿವ ಅವಕಾಶವನ್ನು ಮಾಡಿಕೊಡ್ತಾರಾ ಅಂತ ಹೇಳಿ ಕಾರಣ ಎರಡು ಖಾತೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಎರಡು ಖಾತೆಗಳನ್ನು ಸಿದ್ದರಾಮಯ್ಯನವರು ತಮ್ಮ ಜೊತೆಗೆ ಇಟ್ಕೊಳ್ತಾರೆ ಅನ್ನುವಂತ ಮಾಹಿತಿ ಇದೆ ಸೊ ಹಾಗಾಗಿ ಮೂವತ್ತ್ನಾಲ್ಕರಲ್ಲಿ ಉಳಿಯುವಂಥ ಮೂವತ್ತು ಖಾತೆಗಳ ಹಂಚಿಕೆ ಆಗಬೇಕು ಮೂವತ್ತರಲ್ಲಿ ಎಂಟು ಈಗಾಗಲೇ ಕೊಟ್ಟಾಗಿದೆ ಇನ್ನು ಉಳಿಯುವಂತದ್ದು ಎರಡು ಇಪ್ಪತ್ತೆರಡೂ ಕೂಡ ಆಗುತ್ತಾ ಅಥವಾ ಇಲ್ವಾ ಯಾರಿಗಾಗತ್ತೆ ಅನ್ನುವಂಥ ಕುತೂಹಲ ಎರಲ್ಲೂ ಕೂಡ ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಪಟ್ಟಿ ಇದೆ ಈ ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಪಟ್ಟಿ ಇದೆ ಯಾವ ಪಟ್ಟಿಗೆ ಹೆಚ್ಚಿನ ಮಣೆ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಯಾವ ಶಕ್ತಿ ಹೆಚ್ಚಿನ ರೀತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಆಗತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯಾರೆಲ್ಲ ಸಚಿವ ಆಕಾಂಕ್ಷಿಗಳಿದ್ರು ಅವರೆಲ್ಲರೂ ಕೂಡ ದೆಹಲಿಯಲ್ಲಿ ಈಗ ಇದ್ದಾರೆ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಅನ್ನೋದನ್ನ ನೋಡೋಣ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಯಾರ ಕೈ ಮೇಲಾಗುತ್ತೆ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಸಚಿವ ಸ್ಥಾನಕ್ಕಾಗಿ ಈಗ ಸಚಿವ ಆಕಾಂಕ್ಷಿಗಳ ಲಾಭಿ ಜೋರಾಗಿದೆ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಇವತ್ತು ಹೋಗ್ತಾರೆ ಅಂದು ಕೂಡಲೇ ಅದಕ್ಕಿಂತಲೂ ಮುಂಚಿತವಾಗಿ ದೆಹಲಿ ಫ್ಲೈಟ್ ಹತ್ತಿ ದೆಹಲಿಯಲ್ಲಿ ಈಗಾಗಲೇ ತಮ್ಮ ಸೀಟನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಹಲವರು ಹೋಟೆಲ್ಗಳಲ್ಲಿ ಸೊ ಈಗಾಗಲೇ ಭವನದಲ್ಲೂ ಕೂಡ ಕರ್ನಾಟಕ ಭವನದಲ್ಲಿ ಯಾರ್ಯಾರು ಆಗಬಹುದು ಡಿ ಕೆ ಹರಿಪ್ರಸಾದ್ ಆ ಕಡೆಗೆ ತಿಮ್ಮಾಪುರವರು ಈ ಕಡೆಗೆ ಯಾರೆಲ್ಲ ಸಚಿವರಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ನಿಮ್ಮ ಮುಂದೆ ಬರ್ತಾ ಇದೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಕೆ ಎನ್ ರಾಜಣ್ಣ ಅವರಿದ್ದಾರೆ ಸೊ ಇವರೆಲ್ಲರೂ ಕೂಡ ಸಚಿವ ಆಕಾಂಕ್ಷಿಗಳಾಗಿದ್ದಾರೆ ಬಟ್ ಮಂತ್ರಿಗಿರಿ ಸಿಗುತ್ತಾ ಸಿಗಲ್ವ ಪಟ್ಟಿ ಡಿ ಕೆ ಶಿವಕುಮಾರ್ ಕಡೆನೂ ಇದೆ ಸಿದ್ದರಾಮಯ್ಯ ಅವ್ರ ಇದೆ ಆ ಕಡೆಗೆ ಶಿವಾನಂದ್ ಪಾಟೀಲ್ ಅವರಿದ್ದಾರೆ ಸಲೀಂ ಅಹಮ್ಮದ್ ಅವರು ಕೂಡ ಇದ್ದಾರೆ ಎಮ್ ಎಲ್ ಸಿ ಈ ಕಡೆಗೆ ಹ್ಯಾರಿಸ್ ಅವರಿದ್ದಾರೆ ಆ ಕಡೆಗೆ ಫಾತಿಮಾ ಅವ್ರು ಕೂಡ ಇದ್ದಾರೆ ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ಅವಕಾಶಗಳು ಸಿಗುತ್ತಾ ಸಿಗಲ್ವಾ ಅನ್ನೋದನ್ನು ನೋಡಬೇಕು ದಿನೇಶ್ ಗುಂಡ್ರಾ ಅವ್ರು ಬರ್ತಾರೆ ಈ ಕಡೆಗೆ ಸ್ವಾಮಿ ಅವರು ಬರ್ತಾರೆ ಇವರೆಲ್ಲರದ್ದು ಕೂಡ ಪಟ್ಟಿ ಏನೋ ಇದೆ ಬಟ್ ಮಣೆ ಹಾಕುತ್ತಾ ಹೈಕಮಾಂಡ್ ಕೃಷ್ಣ ಭೈರೇಗೌಡರು ಭೈರತಿ ಸುರೇಶ್ ಸಿದ್ದರಾಮಯ್ಯವರು ಆಪ್ತರು ಪರಮಾಪ್ತರು ಮೊನ್ನೆ ಸಿ ಎಮ್ ಆದುವಂಥ ಘೋಷಣೆ ಮಾಡಿದಾಗ ಅವರನ್ನು ದೆಹಲಿಯಿಂದ ಬಂದಾಗ ಅವರ ವಾಹನವನ್ನು ಓಡಿಸ್ಕೊಂಡು ಬಂದಿದ್ದೆ ಅವರೇ ಸಾರಥಿಯಾಗಿ ನಿಂತ್ಕೊಂಡಿದ್ರು ಭೈರತಿ ಸುರೇಶ್ ಅವರು ಸೊ ಈಗ ಅವರಿಗೂ ಸಿಗುತ್ತಾ ಮನ್ನಣೆ ಕೊಡ್ತಾರ ಆ ಕಡೆಗೆ ಬಾಲಕೃಷ್ಣ ಅವರು ಮಾಗಡಿ ಆ ಕಡೆಗೆ ಬಳ್ಳಾರಿಯಿಂದ ನಾಗೇಂದ್ರ ಅವರು ಸೊ ಅವರೆಲ್ಲರಿಗೂ ಕೂಡ ಮಣೆ ಹಾಕುವಂಥ ಲೆಕ್ಕಾಚಾರಗಳು ನಡೀತಾ ಇದೆ ಪಟ್ಟಿ ಸಿದ್ದರಾಮಯ್ಯವರ ಕೈಯಲ್ಲೂ ಇದೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೂ ಇದೆ ಆದರೆ ಹೈಕಮಾಂಡ್ ಯಾವ ಪಟ್ಟಿಯಲ್ಲಿರುವಂಥವರಿಗೆ ಮನೆ ಹಾಕುತ್ತೆ ಅನ್ನೋದನ್ನು ನೋಡಬೇಕು ಅದಕ್ಕಿಂತಲೂ ಮುಂಚಿತವಾಗಿ ಹಲವು ನಾಯಕರುಗಳು ಈಗಾಗಲೇ ದೆಹಲಿಯಲ್ಲಿ ಲಾಬಿಯನ್ನು ಮಾಡಿದ್ದಾರೆ ವಿನಯ್ ಅವರು ಮಧು ಬಂಗಾರಪ್ಪನವರು ಅವರ ಪರವಾಗಿ ಶಿವಣ್ಣ ಅವರು ಕೂಡ ಅಲ್ಲಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ಸತ್ಯ ಅಂತ ನೋಡಬೇಕು ಅಜಯ್ ಸಿಂಗು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರೇ ಶಾಸಕಿಯರಿದ್ದಾರೆ ಅವ್ರಿಗೀಗ ಅವಕಾಶ ಸಿಗುತ್ತಾ ಅನ್ನೋದನ್ನು ನೋಡಬೇಕು ಸೊ ಆ ಕಡೆಗೆ ರೂಪಾ ಅವರು ಈ ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರಿಗೆ ಸಿಗುತ್ತೆ ಲಕ್ಷ್ಮಣ್ ಸವದಿ ಇನ್ನೊಂದು ರಾಘವೇಂದ್ರ ಹಿಟ್ನಾಳ್ ಇವರೆಲ್ಲ ಪಟ್ಟಿಯಲ್ಲಿದೆ ಇಪ್ಪತ್ತೆರಡು ಜನರಿಗೆ ಕೊಡಬೇಕು ಇಪ್ಪತ್ತೆರಡು ಫುಲ್ ಮಾಡ್ಕೊಳ್ತಾರೆ ಅಥವಾ ಇಲ್ವಾ ತುಕಾರಾಮ್ ಇದ್ದಾರೆ ಆ ಕಡೆಗೆ ಮಲ್ಲಿಕಾರ್ಜುನವರು ಇದ್ದಾರೆ ಶಾಮ್ನೂರವರ ಪುತ್ರ ಅದರಲ್ಲಿ ಕೊಡಬಹುದು ಅಂತ ಲೆಕ್ಕಾಚಾರಗಳು ಸೊ ಹಾಗಾಗಿ ಹಲವು ಲೆಕ್ಕಾಚಾರಗಳನ್ನು ಜಾತಿ ಆಧಾರದ ಮೇಲೆ ಸಾಮಾಜಿಕ ನ್ಯಾಯದ ಮೇಲೆ ಇವರೆಲ್ಲರಿಗೂ ಇದೆ ಶೃಂಗೇರಿಯಲ್ಲಿ ರಾಜೇಗೌಡರು ಸೊ ಈ ಕಡೆಗೆ ಶ್ರೀನಿವಾಸ್ ಅವರು ಗುಬ್ಬಿ ಎಲ್ಲ ಜೆ ಡಿ ಎಸ್ ಇಂದ ಬಿಟ್ಟು ಬಂದಂಥವ್ರು ಅವ್ರಿಗೆ ಸಿಗ್ತಾ ಇದೆಯಾ ಶಿವಲಿಂಗೇಗೌಡರು ನರೇಂದ್ರ ಸ್ವಾಮಿ ಪಟ್ಟಿ ತುಂಬ ದೊಡ್ಡದಾಗ್ತಾ ಹೋಗ್ತಾ ಇದೆ ಅವುಗಳನ್ನು ಹೇಳ್ತಾ ಹೋದರೆ ಸೊ ಹಾಗಾಗಿ ಇವರೆಲ್ಲರೂ ಕೂಡ ಆಸೆಯನ್ನು ಇಟ್ಕೊಂಡಿರೋರು ಮಂತ್ರಿ ಆಗುವಂಥ ಲೆಕ್ಕಾಚಾರಗಳಲ್ಲಿ ಸೊ ಹಾಗಾಗಿ ಒಟ್ಟಾರೆ ಟೋಟಲ್ ಲಿಸ್ಟನ್ನಂತೂ ನಿಮ್ಗೆ ಹೇಳಿದ್ದೀವಿ ಸೀನಿಯರಿಟಿ ಮೇಲಿದೆ ಜಾತಿಯ ಆಧಾರದ ಮೇಲಿದೆ ಸಾಮಾಜಿಕ ನ್ಯಾಯದ ಮೇಲಿದೆ ಸೊ ಇವೆಲ್ಲವೂ ಕನ್ಸಿಡರನ್ನು ಮಾಡಿಕೊಂಡು ಯಾರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರುವಂಥವರಿಗೆ ಆದ್ಯತೆ ಹೆಚ್ಚಾಗಿ ಸಿಗುತ್ತಾ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿರುವಂಥ ಆದ್ಯತೆ ಹೆಚ್ಚಾಗಿ ಸಿಗುತ್ತಾ ಅನ್ನೋದು ಈಗ Mondi Rodo.